ಕಾಣಿಸ್ತಾನೆ ಇರ್ತಾರೆ. ಯಾವುದೇ ಪ್ಲೇಸ್ ಹೋಗಿ, ವಾಟರ್ ಫಾಲ್ಸ್ ಗದ್ ಹೋಗಿ, ಬೀಚ್ ಗದ್ ಹೋಗಿ ಫಾರಿನರ್ಸ್ ಕಾಣಿಸ್ತಾನೆ ಇರ್ತಾರೆ. ಅಕ್ಕೋರು ಇವಾಗ ನಮ್ಮ ವೀಡಿಯೋದಲ್ಲಿ ಒಂದು ಸ್ವಲ್ಪ ದರ್ಶನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ರೀಸೆಂಟಾಗಿ ನಾವು ಗೋವಾಗೆ ಬಂದಿದ್ದೀವಿ. ಗೋವಾದಲ್ಲಿ ಒಂದು ಕಂಪ್ಲೀಟ್ ಆಗಿ ಸೌತ್ ಈಸ್ಟ್ ಗೋವಾನ ಈಸ್ಟಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಸೌತ್ ಈಸ್ಟ್ ಗೋವಾದಲ್ಲಿ ಏನೇನಪ್ಪ ನೋಡಿದ್ವಿ ಅಂದರೆ, ಈಗ ಒಂದು ಡ್ಯಾಮ್ಗೆ ಹೋಗಿದ್ವಿ ಡ್ಯಾಮಿಂದ. ಆಮೇಲೆ ಇನ್ನೊಂದು ಬರಬೇಕಾದ ಒಂದು ಟೆಂಪಲ್ ಬೇರೆ ತೋರಿಸಿದ್ವಿ, ಲೈಕ್ 11-12 ಆ ಸೆಂಚುರಿಲಿ ಪುರಾತನ ಟೆಂಪಲ್ಲು, ಸಕ್ಕದಾಗಿತ್ತು. ಪ್ರೀವಿಯಸ್ ವೀಡಿಯೋ ಹೋಗಿ ನೋಡಿ, ನೋಡಿಲ್ಲ ಅಂದರೆ ಹೆವಿ ಮಳೆ ಬರ್ತಾ ಇದೆ ಗುರು. ಸೊ ನೋಡಿ ಏನು ಸಕ್ಕದಾಗಿದೆ ಅಂತ ಸೀನಾಗಿ ನೋಡಿ. ಸೀರಿಯಸ್ ಆಗಿ ನಾವಿರೋ ಲೊಕೇಶನ್ ಹಂಗಿದೆ, ಸೀರಿಯಸ್ ಆಗಿ ತುಂಬಾ ಸಕ್ಕದಾಗಿದೆ. ಲೈಕ್ ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸು ಮಾನ್ಸೂನಲ್ಲಿ, ಅದು ಗೋವಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದು ಅನ್ಎಕ್ಸ್ಪ್ಲೋರ್ಡ್ ಗೋವಾ. ಗೋವಾ ಅಂದರೆ ಎಲ್ಲ ಬರೀ ಬೀಚಸ್ಸು ಅದು ಇದು ಅಂತಲೇ ಅಂದ್ಕೊಂಡಿರ್ತಾರೆ, ಬಂದು ಬಿಯರ್ ಹೊಡೆದು ಚಿಲ್ ಮಾಡ್ತಿರ್ತಾರೆ. ನಾವು ಮಾತ್ರ ವಾಟರ್ ಫಾಲ್ಸ್ಗಳನ್ನ ಹುಡುಕ್ತಾ ಇದ್ದೀವಿ, ವಾಟರ್ ಫಾಲ್ಸಲ್ಲಿ ಟ್ರೆಕ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಇವಾಗ ನೇತ್ರಾವಳಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ವಾಟರ್ ಫಾಲ್ಸ್ ತುಂಬಾ ಕ್ರೇಜಿ ಆಗಿದೆ, ಲೈಕ್ ನೋಡಿದ ತಕ್ಷಣ ಹೆವಿ ಫಿದಾ ಆಗ್ಬಿಟ್ಟು. ಸೊ ಅದಕ್ಕೆ ಭಯ ಹೋಗಲೇಬೇಕು. ಹೋಗೋಣ ಅಂದ್ವಿ. ಭಯ ನೋಡಿ ಇಲ್ಲೇ ಇದ್ದಾರೆ. ಹೆಂಗ ಅನ್ನಿಸ್ತದೆ ಭಯ? ಸೂಪರ್ವಾಗಿದೆ, ಮಳೆ ಬರ್ತಾ ಇದೆ, ಚೆನ್ನಾಗಿದೆ ಕ್ಲೈಮೇಟ್. ನಮ್ಮ ಅಫಿಷಿಯಲ್ ಡ್ರೈವರ್ ಇವರೇನೆ. ತುಂಬ ಚೆನ್ನಾಗಿದೆ ಕ್ಲೈಮೇಟು. ಅರೌಂಡ್ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ವಾಟರ್ ಫಾಲ್ಸ್ಗೆ, ನೇತ್ರಾವಳಿ ವಾಟರ್ ಫಾಲ್ಸ್ ಇಲ್ಲಿಂದ ಹೋಗ್ಬೇಕು. ಇವಾಗ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಸೆಲೆನಿಯಂ ಡ್ಯಾಮ್ ಅಂತ ಇದ್ದೀವಿ, ಡ್ಯಾಮ್ ಹತ್ರನೇ ಇದ್ದೀವಿ. ಸೊ ಇದೇ ಕಾಲುವೆ, ಕಾಲುವೆ ನೋಡಿ ಎಷ್ಟು ಸಕ್ಕದಾಗಿದೆ ಅಂತ. ಕಾಲುವೆ ಅಷ್ಟೊಂದೇ ನೀರಿಲ್ಲ ಅಲ್ಲ ಭಯ್ಯ? ನೀರೇನಿಲ್ಲ ಅಂದ್ರೆ ಇನ್ನ ಬಿಟ್ಟಿಲ್ಲ ಡ್ಯಾಮಿಂದ. ಹೌದು, ಡ್ಯಾಮ್ ತುಂಬಾ ಇದೆ. ಡ್ಯಾಮ್ ಬಂದು ಚೆನ್ನಾಗಿದೆ, ಬಟ್ ಬಂದು ಕೊರೋನಾ ಪ್ಯಾಂಡಮಿಕ್ ಇಂದ ಅವಾಗಿಂದ ಬಿಟ್ಟಿಲ್ಲ. ಇದ್ದಿದ್ರೆ ಚೆನ್ನಾಗಿರೋದು. ಈಗ ಹೋಗಿದ್ಕೆ ಒಂದು ಟೆಂಪಲ್ ನೋಡಿದ್ವಿ, 10-11 ಶತಮಾನದಲ್ಲಿ ಕಟ್ಟಿರೋ ಟೆಂಪಲ್ ನೋಡಿದ್ವಿ. ಹೋಗಿದ್ಕೆ ಒಂದು ಆರಾಮಾಗಿ ಅನ್ಎಕ್ಸ್ಪ್ಲೋರ್ ಪ್ಲೇಸ್ ಚೆನ್ನಾಗಿತ್ತು, ಬಂದ್ರೆ ವಿಸಿಟ್ ಮಾಡಿ. ಸೊ ಇನ್ನು ಬ್ಲಾಗ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡಿ. ಆಮೇಲೆ ಫಸ್ಟ್ ಇವಾಗ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ, ನೀವೇನ ಹೊಸಬ್ರಾಗಿದ್ರೆ. ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಬೇಕಾ ಲಾಸ್ಟಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಗೋವಾ ಸೀರೀಸ್ ಕಂಪ್ಲೀಟ್ ಆಗಿ ನೋಡಿ, ಸೀರೀಸ್ ಇಷ್ಟ ಆಗಿದೆ ಪಕ್ಕ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಭಯ ಚಾನಲ್ಗೂ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಿಂಕು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಎನಿ ಟೈಮ್ ಇದ್ದೇ ಇರುತ್ತೆ. ಸೀರೀಸ್ ಫುಲ್ಲು, ಯಾವುದಾದ್ರೂ ಸೀರೀಸ್ ನೋಡಿ, ಎಲ್ಲದಲ್ಲೂ ಇದ್ದೇ ಇರುತ್ತೆ. ಯಾಕಂದರೆ ತುಂಬ ಅಂದರೆ ತುಂಬ ಎಲ್ಲ ಬ್ಲಾಗರ್ಸ್ ಅಷ್ಟೇ, ತುಂಬ ಅಂದರೆ ತುಂಬ ಬಿಹೈಂಡ್ ದ ಸೀನ್ಸ್ ತುಂಬ ಕಷ್ಟಪಟ್ಟು ಬ್ಲಾಗ್ ಮಾಡ್ತಾರೆ. ಸ್ವಲ್ಪ ಆ ಎಫೆಕ್ಟಿಗಾದರೂ ಸ್ವಲ್ಪ ಸಪೋರ್ಟ್ ಕೊಡಿ ಅಷ್ಟೇ. ನೀವು ಕೊಡ್ತಾ ಇದ್ರೆ ನಾವು ಇನ್ನೂ ತುಂಬ ತುಂಬ ಅನ್ಎಕ್ಸ್ಪ್ಲೋರ್ ಪ್ಲೇಸ್ ಎಕ್ಸ್ಪ್ಲೋರ್ ಪ್ಲೇಸ್ ತುಂಬ ಪ್ಲಾನ್ ಇದೆ. ತುಂಬ ಅಂದರೆ ತುಂಬ ಪ್ಲಾನ್ ಲಗ್ಗಿಲ್ಲ, ಆ ಲೆವೆಲ್ ಪ್ಲಾನ್ ಮಾಡಿದ್ದೀವಿ. ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ, ಅವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಜೋಶ್ ಬರುತ್ತೆ. ಸೊ ಲೊಕೇಶನ್ ಮತ್ತು ಸಿಎಸ್ ಸಕ್ಕದಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಿಂಗೆ ನೋಡಿ ಹಿಂದೆಗಡೆ ಹಿಂಗೆ ಕಾಣಿಸ್ತದೆ ಅಂತ. ಇವಾಗ ಒಂದು 360 ವೀಡಿಯೋ ಹಾಕ್ತೀನಿ, ಹೋಗ್ತಾ ಹೋಗ್ತಾ ಅವಾಗ ಅವಾಗ 360 ವೀಡಿಯೋ ಹಾಕ್ತೀನಿ ರೂಟ್ದು. ನೀವೇನಾದರೂ ಲೈಕ್ ಇದೇ ಥರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಗೋವಾ ಕಡೆ ಅಂದಾಗೆಲ್ಲ, ಪೆಟ್ರೋಲು ಇಲ್ಲ ಅದೇ ನಮ್ಮದು ರೆಂಟ್ ಗಾಡಿ ತೊಗೊಂಡ್ರೆ ಪೆಟ್ರೋಲ್ನ ಆದಷ್ಟು ಒಂದು ಮುಕ್ಕಾಲು ಭಾಗ ಹಾಕ್ಸ್ಕೊಬಿಡಿ, ಇಲ್ಲ ಒಂದು ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಡಿ ಒಂದು 2-3 ದಿನ ಅಂದರೆ. ಇಲ್ಲ ಅಂದರೆ ನಮ್ಮ ಥರ ಸೀನ್ ಆಗುತ್ತೆ. ಲೈಕ್ ನಾವು ಒಂದು 300 ರೂಪಾಯಿಗೆ ಹಾಕ್ಸಿದ್ವಿ, 300 ರೂಪಾಯಿ ಹಾಕ್ಸಿನೂ ಒಳ್ಳೆ ಸೀನ್ ಆಗಿದೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಮುಂದೆ ಎಲ್ಲಾದರೂ ನಿಂತ್ಕಿ ತೊಗೊಬಿಟ್ರೆ ಕಾಡಲ್ಲಿ ಅಂದ್ಬಿಟ್ಟು ಲೋಕಲಲ್ಲೇ ಹಾಕ್ಸ್ತಾ ಇದ್ದೀವಿ. ಏನು ಕಾಸ್ಟ್ಲಿ ಗುರು? 115 ರೂಪಾಯಿ ಅಂತೆ ಲೀಟ್ರು. ಎಷ್ಟು ಜಾಸ್ತಿ ಲೋಕಲ್ ಜಾಸ್ತಿ, ಲೋಕಲ್ ಹೆವಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ತರಬೇಕಲ್ಲ ಇಲ್ಲಿಂದನೋ, ಅದರಿಂದ ನೋಡಿ ಹಾಕ್ತಾ ಇದ್ದೀವಿ. ಯಾರಿಗೂ ನಿನ್ಗೆ ಹೇಳ್ಕೊಟ್ಟಿದ್ ಪೆಟ್ರೋಲ್ ಹಾಕೋದು ದೇವ್ರಿ ಸ್ವಲ್ಪ ಹೋಗ್ಲೇಬೇಕು, ಚಿಕ್ಕ ಮುಚ್ಚು ಹಾಕಕ್ ಬಂದಿಲ್ಲ ನಾನು. ಸೊ ಫಾರೆಸ್ಟ್ ರೂಟ್ ಎಲ್ಲ ನೋಡ್ತಾ ಇದ್ದೀರಾ, ಹಂಗೆ ಈಗ ಒಂದು ಒಳ್ಳೆ ಊರು ಸಿಕ್ತು ನೋಡಿ, ಖಜೂರ್ ಅಂತ. ನೇತ್ರಾವಳಿ ಇಲ್ಲೇ ಹೋಗ್ತಾ ಇದ್ದ ನಾವು. ಸೊ ಖಜೂರ್ ಅಂತ ಹೋಗ್ಬೇಕು ಅಂದ್ರೆ, ಖಜೂರ್ಗೆ ಹೋಗ್ಬೇಕು ಅಂದ್ರೆ ರೈಟ್ ತಗೋಬೇಕು, ನೇತ್ರಾವತಿ ಅಂದ್ರೆ ಸ್ಟ್ರೈಟ್ ಹೋಗ್ಬೇಕು. ಅನ್ನಿಸ್ತಾ ಇದೆ ಸೈಕ್ ಆಗಿದೆ, ರೂಟ್ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದೀವಿ. ಅಷ್ಟು ಬಿಸಿಲಿಲ್ಲ, ಮಳೆನೂ ಏನು ಅಂತ ಏನು ಹೇಳ್ಕೊಳ್ಳೋ ಥರ ಇಲ್ಲ, ನಾರ್ಮಲ್ ಆಗಿ ಕ್ಲೌಡಿ ಆಗಿದೆ. ಹೌದು, ಸನ್ನಿ ಆಗಿದೆ, ಚೆನ್ನಾಗಿದೆ ಚೆನ್ನಾಗಿದೆ. ಕ್ಲೌಡಿ ವೆದರ್ ಒಂಥರ ಸೂಪರ್ ಮಜಾ ಕೊಡ್ತಾ ಇದೆ, ನಿಮಗೂ ಮಜಾ ಕೊಡ್ತಾ ಇದೆ ಅನ್ಕೋತೀನಿ. ಲೈಕ್ ಮಾಡಿ ಹಂಗೆ ವೀಡಿಯೋಗೆ. ಗಾಡೀಲಿ ಹೋಗ್ಬೇಕಾದ ಹಂಗೆ ತೋರಿಸ್ತೀನಿ ಒಂದು ವ್ಯೂವು. ಎದುರುಗಡೆ ಬೆಟ್ಟ ಏನು ಸಕ್ಕದ ಕಾಣಿಸ್ತೀನಿ, ನೇತ್ರಾವಳಿ ಬೆಟ್ಟನೇ ಅದು, ಅಲ್ಲಿಂದಾನೆ ಫಾಲ್ಸ್ ಬರೋದು. ಲೊಕೇಶನ್ ನೋಡಿ ಹೆಂಗಿದೆ. ಗೋವಾ ಬರೀ ಬೀಚಸ್ ಅಲ್ಲ, ಪ್ರತಿ ಬ್ಲಾಗಲ್ಲೂ ಹೇಳ್ತಾ ಇದ್ದೀನಿ ಗೋವಾ ನೆಕ್ಸ್ಟ್ ಲೆವೆಲ್ ವೆಸ್ಟರ್ನ್ ಘಾಟ್ಸ್ ಎಲ್ಲ ಇದೆ, ಚೆಕ್ ಮಾಡಿ ವಿಸಿಟ್ ಮಾಡಿ. ಅಂದ್ರೆ ಬೀಚಸ್ ಪಾರ್ಟಿ ಅದು ಒಂದ್ ಸೈಡ್ ಇರುತ್ತೆ ಇಲ್ಲ ಅಂತೆಲ್ಲ ಎಂಜಾಯ್ ಮಾಡಿ. ವೆಸ್ಟರ್ನ್ ಘಾಟ್ಸ್ ಫಾಲ್ಸ್ ಅದೂ ಇದೆ, ಹಿಡನ್ ಪ್ಲೇಸಸ್ ತುಂಬಾ ಇದಾವೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡಿ. ನೀವು ಇವಾಗ ಸಪೋರ್ಟ್ ಕೊಟ್ರೆ ನಾವು ಇನ್ನೊಂದ್ಸಲಿ ಬಂದು ನಾರ್ತ್ ಗೋವಾಲು ಎಕ್ಸ್ಪ್ಲೋರ್ ಮಾಡ್ತೀವಿ. ತುಂಬಾ ಅಂದ್ರೆ ತುಂಬಾ ಪ್ಲೇಸಸ್ ಇದಾವೆ, ಮಹಾರಾಷ್ಟ್ರ ಗೋವಾ ಆಗ್ಲಿ ತುಂಬಾ ಇದೆ. ನಾರ್ಮಲ್ ಆಗಿ ಗೂಗಲ್ ಅಲ್ಲಿ ಇಲ್ದೇ ಇರೋ ಪ್ಲೇಸಸ್ ಎಷ್ಟೊಂದಿದೆ. ಹೌದು, ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಹಾಕಿದೀವಿ ಇಬ್ರು. ಲೆಟ್ಸ್ ಸಿ ಗೈಸ್, ವಿ ನೀಡ್ ಸಪೋರ್ಟ್. ಬಂದಿದ್ದೀವಿ ನೇತ್ರಾವಳಿ ವೈಲ್ಡ್ ಲೈಫ್
ಸ್ಯಾಂಚುರಿಯಲ್ಲಿ. ಸೊ ಇವಾಗ ಈ ಕಡೆ ನಿಮಗೆ ಒಳಗಡೆ ಹೋಗಬೇಕು, ಇಲ್ಲಿ ಡಿಪಾರ್ಟ್ಮೆಂಟ್ ಅದು ಇರ್ತದೆ, ಅದತ್ರ ನಾವು ಎಂಟ್ರಿ ಫೀಸ್ ಎಲ್ಲ ಕೊಟ್ಟು ಹೋಗಬೇಕಾಗುತ್ತೆ. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಬನ್ನಿ. ಸೊ ನೋಡಿ ಯಾವ ಯಾವ ಪ್ಲೇಸಸ್ ಇದೆ ಅಂತ ನೋಡಿ. ಸೊ ಫಸ್ಟು ಮಣಿಪಾಲ್ ಅಥವಾ ಮೈನಾಪಿ, ಓಕೆ ಸಾರಿ ನಾನು ಮಣಿಪಾಲ್ ಅಂದ್ಕೊಬಿಟ್ಟೆ, ಮೈನಾಪಿ ವಾಟರ್ ಫಾಲ್ಸ್ ಇದೆ, ಆಮೇಲೆ ಇನ್ನೊಂದು ಸವಾರಿ ವಾಟರ್ ಫಾಲ್ಸ್ ಇದೆ, ಇನ್ನು ಎರಡು ಮೂರು ಕ್ಯಾಂಪಸ್ಸು ಪ್ಲೇಸ್ಗಳೆಲ್ಲ ಏನೇನೋ ಇದೆ. ಲೊಕೇಶನ್ ಮಾತ್ರ ಸೀರಿಯಸ್ ಆಗಿ ಇಲ್ಲೂ ಸಕ್ಕಲಾಗಿದೆ ನೋಡಿ. ಮುಂದೆ ಎಲ್ಲ ಅಲ್ಲ. ಸೊ ಏನಪ್ಪ ಅಂದರೆ ಲೈಕ್ ಎಂಟ್ರಿ ಫೀಸ್ ಬಂದು ಒಬ್ಬೊಬ್ಬರಿಗೆ 100 ರುಪೀಸ್, ವಾಟರ್ ಫಾಲ್ಸ್ ನೋಡೋದಕ್ಕೆ ಸೀರಿಯಸ್ ಆಗಿ ವರ್ತ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದಲೇ ನೀರು ಕೇಳಿಸ್ತಾ ಇದೆ, ಹೆವಿ ಫೋರ್ಸಾಗಿ ಕೇಳಿಸ್ತಾ ಇದೆ. ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಚುರಿ, ಅದರಿಂದ ಹುಲಿ ಎಲ್ಲ ಇರಬಹುದು, ಚೀತಾ, ಲೆಪಾರ್ಡ್ಸ್ ಎಲ್ಲ ಇರ್ಬೋದು ಅಂತ ಹೇಳ್ತಿದ್ದಾರೆ. ಲೈಕ್ ಬೇರೆ ಎಲ್ಲ ಪ್ರಾಣಿ ಸಿಕ್ಕೋದು ಸಿಗ್ಬೋದು ಅಂತ ನೋಡಿ. ಸೊ ಗೊತ್ತಿಲ್ಲ, ಅಕಸ್ಮಾತ್ ಸಿಕ್ಕದೆ ಒಂದು ಹಾಯ್ ಹೇಳೋಣ. ನಿಮ್ಮ ಕಡೆಯಿಂದ ನಾನು ಹಾಯ್ ಹೇಳ್ಬಿಡ್ತೀನಿ. ಪ್ಲೇಸಸ್ ಟು ಎಕ್ಸ್ಪ್ಲೋರ್, ಡೋಂಗರ್ ಹಿಲ್ ಅಂತಿದೆ, ಆಮೇಲೆ ವಾಚ್ ಟವರ್ ಇದೆ, ಆಮೇಲೆ ಎರಡು ವಾಟರ್ ಫಾಲ್ಸ್ ಇದೆ. ಸೊ ಎಲ್ಲ ನೋಡ್ಕೊಂಡು ಬರೋಣ, ಎಲ್ಲ ತೋರಿಸ್ತೀನಿ ಬನ್ನಿ. ಗಾಡಿ ಬಿಡ್ತಾರ ಭಯ್ಯ? ನಾನು ನಡ್ಕೊಂಡು ಹೋಗ್ಬೇಕು. ನಾನು ನಾಲ್ಕು ಕಿಲೋಮೀಟರ್ ಇದೆಯಾ? ವಾವ್, ಓಕೆ ಬಾಯ್. ಸೊ ಗಾಡಿನೂ ಸಿಗುತ್ತೆ, ನೋಡ್ಕೊಳ್ಳಿ. ಭಯ್ಯ ಹಾಯ್ ಹೇಳಿ. 5ನೇ ಸಲ ಹಾಯ್ ಹೇಳ್ತಾ ಇದ್ದೀರಾ. ಫಾರೆಸ್ಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ, ವೈಲ್ಡ್ ಲೈಫ್ ಫಾರೆಸ್ಟ್ ರೂಟಲ್ಲಿ. ಆ ಗ್ಯಾಪಲ್ಲಿ ಹಂಗೆ ಒಂದು ಚಿಕ್ಕದಾಗಿ ವಾಟರ್ ಫಾಲ್ ಸಿಕ್ತು ನೋಡಿ, ಏನು ಸಕ್ಕದಾಗಿದೆ ಅಂತ. ವಾ ನೋಡಿ, ಅವೆಲ್ಲ ಲೈವಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಮಸ್ತಾಗಿರುತ್ತೆ ಅಲ್ವಾ ಭಯ್ಯ? ಅಲ್ಲ ತುಂಬ ಚೆನ್ನಾಗಿದೆ. ವಾ, ಇದೆ ಥರ ದೊಡ್ಡದು, ಇದೇ ಥರನೇ ನೀವು ನೋಡ್ಬೇಕಂದ್ರೆ ಮೇಘಾಲಯದ ಇದೆ, ವಾಂಗ್ಸುಡಾಂಗ ಯಾವುದೋ ಒಂದು ಡ್ಯಾಮ್, ಸಾರಿ ವಾಟರ್ ಫಾಲ್ಸ್ ಇದೆ. ತುಂಬ ಅಂದ್ರೆ ತುಂಬ ಅದ್ಭುತವಾಗಿದೆ ಭಯ್ಯ. ಆಲ್ ಇಂಡಿಯಾ ಟ್ರಾವೆಲ್ ಮಾಡಿದ್ದಾರೆ, ಅದಕ್ಕೆ ಎಲ್ಲ ಫುಲ್ ಹೇಳ್ತಾರೆ. ಬ್ಲಾಗ್ ನೋಡಿರು. ಓಕೆ ಹೋಗೋಣ, ಹೋಗೋಣ, ಎಲ್ಲದನ್ನು ಹೋಗೋಣ. ಓಕೆ, ಸೊ ಸ್ಟ್ರೀಮ್ಸ್ ಈ ಥರ ಸಿಗ್ತಾ ಇರುತ್ತೆ, ಬಂದರೆ ಒಳ್ಳೆ ಮಜಾ ಸಿಗುತ್ತೆ. ಜಿಗಣೆಗಳ ಕಡ ತುಂಬ ಇದೆ. ನಾವು ಬುಧವಂತರು ಜಿಗಣೆಗೆ ಅಂತ ಈ ಸ್ಯಾನಿಟೈಸರ್ ತೊಗೊಬಂದ್ವಿ, ನೀಟಾಗಿ ಬ್ಯಾಗಲ್ಲಿ ಇಟ್ಬಿಟ್ಟು ಬಂದಿದ್ದೀವಿ. ವಿ ಆರ್ ಇಂಟೆಲಿಜೆಂಟ್ ಪೀಪಲ್ಸ್. ಸೊ ಇಲ್ಲಿಗೆ ಒಂದು ಒಳ್ಳೆ ರೀಲ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್, ಹಂಗೆ ರೀಲ್ಸ್ ಹಾಕ್ತೀನಿ. ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಆ ರೀಲ್ಸ್ ನೋಡಿ, ರೀಲ್ಸ್ನೂ ಲೈಕ್ ಮಾಡಿಬಿಡಿ. ಹಿಂಗೆ ಮಾಡ್ತಾ ಇದ್ದರೆ ಸಿಕ್ಕಿದ ಕಡೆ ಎಲ್ಲ ನಿಂತ್ಕೊಂಡು 15-20 ನಿಮಿಷ 30 ನಿಮಿಷ ಎಲ್ಲ ಫೋಟೋಶೂಟ್ ಮಾಡ್ತಾ ಇದ್ದರೆ ಇವತ್ತು ವಾಟರ್ ಫಾಲ್ಸ್ ಒಂದೇ ಒಂದು ಆಗಿಬಿಡುತ್ತೆ. ಸೊ ಭಯ್ಯ ಆಯ್ತು ಬಾ, ಹುಡುಗಿ ನೋಡ್ತಾ ಇಲ್ಲ ನಿನಗೆ, ಏಯ್ ಬರ ಬೇಗ. ಸೊ ಹಿಂದೆ ನೋಡ್ಬೋದು ಲೈಕ್ ಸವಾರಿ ವಾಟರ್ ಫಾಲ್ಸ್ ಅಂತ, ಅನೇತಾವಳಿ ವೈಲ್ಡ್ ಲೈಫ್ ಸ್ಯಾಂಚುರಿಲಿ ಇದೆ. ಹಿಂಗೆ ಅಪ್ಪತ್ಕೊಂಡು ಹೋದ್ರೆ ಇನ್ನೂ ಯಾವುದದು ರಾವಣ ಡೋಂಗರ್ ಅಂತ ಒಂದು ವ್ಯೂ ಪಾಯಿಂಟ್ ಬೇರೆ ಇದೆಯಂತೆ. ಸೊ ಅದನ್ನು ನೆಕ್ಸ್ಟ್ ನೋಡೋಣ. ಫಸ್ಟ್ ವಾಟರ್ ಫಾಲ್ಸ್ಗೆ ಸ್ವಲ್ಪ ಫೇಮಸ್ ಆಗಿರೋ ವಾಟರ್ ಫಾಲ್ಸ್ ಇದು ನೋಡಿ, ಕಾಡು ರೋಡ್ ಹೆಂಗಿದೆ ಅಂತ. ಈ ಥರ ಕಾಡಲ್ಲಿ ಹೋಗ್ತಾ ಇರಬೇಕು ಒಳಗಡೆ, ಇಲ್ಲೇನೋ ತಿನ್ನೋಕ್ಕಿನ್ನಕ್ಕೆಲ್ಲ ಸಿಗುತ್ತೆ, ಬಟ್ ಇವತ್ತೇನು ಇಲ್ಲ. ರೀಸೆಂಟಾಗಿ ಸ್ವಲ್ಪ ಟ್ರೆಕ್ಕಿಂಗು ನಡೆಯೋದು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಒಂದು 3-4 ಮಂತ್ಸಿಂದ. ಸೊ ಅದೇನಾಗೋಗಿದೆ ಅಂದರೆ ಲೈಕ್ ನೀ ಪೇಯ್ನ್ ಬಂದುಬಿಟ್ಟಿದೆ ನನಗೆ, ಅದು ನಡೆದ್ರೆ ಮಾತ್ರ ಜಾಸ್ತಿ ಆಗ್ತಾಯಿದೆ. ಅದು ಡೌನ್ ಹಿಲ್ ನಡಬೇಕಾದ್ರೆ, ಅಪ್ಪಿಲ್ ನಡಿಬೇಕಾದ್ರೆ ಏನು ಅನ್ಸಲ್ಲ, ಲೈಕ್ ಡೌನ್ ಹಿಲ್ ನಡಿಬೇಕಾದ್ರೆ ಹೆವಿ ಸೀನ್ ಆಗ್ತಾಯಿದೆ. ಸೊ ಅದೊಂದು ಸ್ವಲ್ಪ ಡಾಕ್ಟ್ರಿಗೆ ತೋರಿಸ್ಬೇಕು, ಅದು ತೋರಿಸ್ಕೊಳ್ಳೋಣ. ನೇಚರ್ ಎಷ್ಟು ಪೀಸ್ ಆಗಿದೆ ಗೊತ್ತಾ, ಎಷ್ಟು ವೈಬ್ ಸಿಗ್ತಾ ಇದೆ ಗೊತ್ತಾ, ಸಿಕ್ಸಿ ಸಕಲಾಗಿದೆ ನೋಡಿ. ಭಯ್ಯ ನಡ್ಕೊಂಡೋಯ್ತು ಅದರಲ್ಲಿ. ಭಯ್ಯ ಬೋಲೋ ಹಾಯ್. ಸೊ ನೋಡಿ, ಇದೇ ಥರ ನಿಮಗೆ ಸೈನ್ ಬೋರ್ಡ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಸೈನ್ ಬೋರ್ಡ್ಸ್ ನೋಡಿಕೊಂಡು ಹಂಗೆ ಹೋಗ್ತಾ ಇರ್ಬೋದು, ಏನು ಅಂತ ಏನು ಡಿಫಿಕಲ್ಟ್ ಇಲ್ಲ. ಲೊಕೇಶನ್ ಸಹ ಗೂಗಲ್ ಮ್ಯಾಪಲ್ಲಿ ಸಿಕ್ಬಿಡುತ್ತೆ, ಸೊ ಈಸಿಯಾಗಿ ಬರ್ಬೋದು. ಆಫ್ಲೈನ್ ಮ್ಯಾಪ್ ಹಾಕೋಬಿಡಿ, ಯಾಕಂದರೆ ಆನ್ಲೈನ್ ಯಾವುದು ವರ್ಕ್ ಆಗೋದಿಲ್ಲ ನಿಮಗೆ. ಸೊ ಆಫ್ಲೈನ್ ಮ್ಯಾಪ್ ಹಾಕ್ಕೊಂಡಾಗ ಈಸಿಯಾಗಿ ಬರ್ಬೋದು. ಸೊ ಇಲ್ಲಿ ನೋಡಿ ಯಾವ ಥರ ಎಲ್ಲ ರೂಟ್ ಇದೆ ಅಂತ, ಸಕ್ಕಾಗೆಲ್ಲ ಇದೆ ಫುಲ್ಲು. ಫಾರೆಸ್ಟ್ ಒಳಗಡೆ ಎಲ್ಲ ಜಿಗಿ 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 ಅಂತ ಹೋಗ್ತಾ ಇರಬೇಕು. ಭಯ್ಯ ನುಗ್ಗೋ ಹುಲಿ ಥರ ಹೋಯ್ತವನೆ, ನುಗ್ಗೋ ಹುಲಿ. ಓಹ್ ಏನು ವ್ಯೂ ಬ್ರೋ, ಮೌಂಟೇನ್ ರೇಂಜ್ ನೋಡಿ ಹೆಂಗಿದೆ ಫುಲ್ಲು. ಇಲ್ಲಿ ನೋಡಿ, ಇದು ಗೋವಾನೇನಾ? ಬಾರ್ಡರ್ ಮಹಾರಾಷ್ಟ್ರ ಬಾರ್ಡರ್ ಕೊಡ್ದ್ಬಿಡ್ತೀನಿ. ಕರ್ನಾಟಕ ವೆಸ್ಟರ್ನ್ ಘಾಟ್ಸ್, ಕರ್ನಾಟಕ ವೆಸ್ಟರ್ನ್ ಘಾಟ್ಸ್, ಈ ಕಡೆ ನೇತ್ರಾವಳಿ ಹಿಲ್ಸ್, ಇದು ಹಿಲ್ಸ್ ರೇಂಜ್. ಓಕೆ, ಇದು ನೋಡ್ತಾ ಇದ್ದೀವಿ ನಿಮಗೆ ಕರ್ನಾಟಕ ಅನಿಸುತ್ತೆ. ಅದೇ ಬಾರ್ಡ್ರೆ, ಬಾರ್ಡ್ರು ಅಲ್ಲ ಒಂಥರ ಬಾರ್ಡ್ರೆ ಅಷ್ಟೇ, ಆ ಥರ ಹೇಳ್ಬೋದು. ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಹೆಂಗಿದೆ ನೋಡಿ ಗೋವಾದಲ್ಲೂ. ಓನ್ಲಿ ಬೀಚ್ ಅಲ್ಲ ಬಾಯ್ಸ್, ದೇರ್ ಈಸ್ ಲಾಟ್ ಮೋರ್ ಟು ಎಕ್ಸ್ಪ್ಲೋರ್. ನೋಡಿ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಏನು ಫೋರ್ಸ್ ಇದೆ ಗುರು, ಏನು ಫೋರ್ಸ್ ಇದೆ, ಇಷ್ಟೊಂದು ನೀರ ಯಪ್ಪ. ಸೊ ಇಲ್ಲೇ ನೋಡಿ ಹಾಕಿದ್ದಾರೆ ಆಲ್ಕೋಹಾಲ್ ಎಲ್ಲ, ಅಲೋ ಇಲ್ಲ, ಯಾರು ಎಣ್ಣೆಗೆಣ್ಣೆ ತರಕ್ಕೆ ಹೋಗಬೇಡಿ.
ಸೊ ಇಲ್ಲಿಂದ ಹಂಗೆ ವಡ್ಕಳಿ ಲೆಫ್ಟ್ಗೆ ಈ ರೂಟಲ್ಲಿ ಹೋಗ್ತೀವಿ. ಅಂಕಲ್ಲು ಆಂಟೀಸ್ ಹುಡುಗೀಸ್ ಎಲ್ಲ ಹೋಗ್ತವ್ರೆ. ಸೊ ವಾಟರ್ ಫಾಲ್ಸ್ ಸೌಂಡ್ಗೆ ನಾನು ಏನು ಮಾತಾಡ್ತೀನಿ ಅಂತ ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಸಖತ್ ಮಜಾ ಸಿಗ್ತಾ ಇದೆ ಸೀರಿಯಸ್ ಆಗಿ. ನೋಡಿ ಈ ಥರ ಸ್ಟೆಪ್ಸ್ ಇರುತ್ತೆ ನಿಮಗೆ, ಇಳ್ಕೊಂಡು ಇಳ್ಕೊಂಡು ಹೋಗ್ತಾ ಇರಬೇಕು. ಬೇಕಾದ್ರೆ ಇನ್ನೊಂದು ಗ್ರೂಪ್ ಸಿಗುತ್ತೆ ನೋಡಿ, ಹೆಂಗಿದೆ ಫ್ಲೋ ನೋಡಿ. ಓಹೋ ಹೋ 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 ದೇವ್ರೆ, ಒಳ್ಳೆ ಮಜಾ ಇದೆಯಲ್ಲ ಸೀರಿಯಸ್ ಆಗಿ, ಒಳ್ಳೆ ಮಜಾ ಇದೆ. ಇಲ್ಲಿಂದ ನೋಡೋಕ್ಕೇನೆ ಭಯ, ಹೆಂಗಿದೆ ಕ್ರೇಜಿ ನೋಡಿ ಇಲ್ಲಿ ನೋಡಿ ಅಪ್ಪ ದೇವ್ರೆ ಹೆಂಗ್ ಕಾಡಿಸ್ತಾ ಇದೆ ನೋಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಸರಿ ಸುಮಾರು ಒಂದು 400-500 ಸ್ಟೆಪ್ಸ್ ಇಳ್ಕೋ ಬರಬೇಕು. ಇಳ್ಕೋ ಬಂದಿದ ತಕ್ಷಣ ವಾಟರ್ ಫಾಲ್ಸ್ ಕಾಣಿಸುತ್ತೆ. ನಾನು ಜೋರಾಗಿ ಮಾತಾಡ್ತಿದ್ದೆ ಏನು ಅನ್ಕೋಬೇಡಿ, ಲೈಕ್ ವಾಟರ್ ಫಾಲ್ಸ್ ಸೌಂಡ್ಗೆ ನಮ್ಮ ಸೌಂಡ್ನ ಮ್ಯಾಚ್ ಮಾಡ್ತಾ ಇದ್ದೀವಿ. ಸೀರಿಯಸ್ ಆಗಿ ವಾಟರ್ ಫಾಲ್ಸು ಇಷ್ಟೊಂದು ಸಕ್ಕದಾಗಿರುತ್ತೆ ಅಂತ ಅನ್ಕೊಂಡಿಲ್ಲ. ಇಲ್ಲಿ ನೋಡಿ ಇಲ್ಲಿ ನೋಡಿ ಫುಲ್ ಕೆಳಗಡೆವರೆಗೂ ಬಂದಿದ್ದೀವಿ. ಓ ಫಕ್, ಸೀರಿಯಸ್ಲಿ ವಾಟರ್ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ವಾಟರ್ ಫಾಲ್ಸ್ ಬಂದ್ಬಿಟ್ಟು ಗೋವಾದಿರೋದು. ಸೊ ಆದ್ರಿಂದ ಎಲ್ಲಿ ನೋಡೋದು ಫಾರಿನರ್ಸ್ಗಳು ಕಾಣಿಸ್ತಾನೆ ಇರ್ತಾರೆ. ಯಾವುದೇ ಪ್ಲೇಸ್ಗೆ ಹೋಗಿ ವಾಟರ್ ಫಾಲ್ಸ್ಗಳು ಹೋಗಿ ಬೀಚ್ಗಳು ಹೋಗಿ ಫಾರಿನರ್ಸ್ ಕಾಣಿಸ್ತಾನೆ ಇರ್ತಾರೆ. ಅಕ್ಕೋರು ಇವಾಗ ನಮ್ಮ ವೀಡಿಯೋದು ಒಂದು ಸ್ವಲ್ಪ ದರ್ಶನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೊ ಬಂದು ಒಂದು 2-3 ನಿಮಿಷ ರೀಲ್ಸ್ ಗೀಲ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅದು ನೋಡ್ತಾ ಇದ್ರೆ ಪಕ್ಕ ಇಳಿಬೇಕು ಅನ್ನಿಸ್ತಾ ಇದೆ. ಸೊ ಲೇಟ್ ಮಾಡೋದೇ ಬೇಡ ಭಯ, ಕೈ ಹೊಡೆದು ಬಿಡೋಣ. ನನಗೆ ಸ್ವಿಮ್ಮಿಂಗ್ ಬಂದಿಲ್ಲ, ಎಲ್ಲೂ ಬರಲ್ಲ. ಸೊ ಲೆಟ್ಸ್ ಗೋ, ಹೋಗೋಣ, ಏನಾಗುತ್ತೆ ನೋಡೋಣ. ಫುಲ್ ಕೋಲ್ಡ್ ಇದೆ ನೀರು, ಲೈಕ್ ಬೀಳ್ತಿರೋ ಫೋರ್ಸ್ ನೋಡೋದ್ರೆ ಅಂತ ಸೀರಿಯಸ್ ಆಗಿ ಮಸ್ತ್ ಆಗಿದೆ. ಹೋಗೋಣ ಬನ್ನಿ, ಚೆನ್ನಾಗಿದೆ. ಒಂದು 2-3 ಅಲ್ಲೂ ಗೋಪುರ ಶಾರ್ಟ್ಸ್ ತಗೊಳಕ್ ಟ್ರೈ ಮಾಡ್ತೀನಿ, ಬನ್ನಿ. ಹೋಗ್ತಾ ಇದೀವಿ. ಭಯಾಗೆ ಬೇಜಾನ್ ಜನ ಸಿಗ್ತಾರೆ ಎಲ್ಲಾರು. ಹೋಗೋಣ, ಮೊಬೈಲ್ ಏನು ಹೋಗಲ್ಲ ಸರ್, ಐಫೋನು ಆಗುತ್ತೆ, ಐಫೋನ್ ಅಲ್ಲೂ ಆಗುತ್ತೆ ಅಲ್ಲ, ರೆಕಾರ್ಡ್ ಆಗುತ್ತೆ. ಹಾಂ ಏನು ಆಗಲ್ಲ, ಏನಾಗಲ್ಲ ಸರ್. ಇದೇ ಗೋಪುರ ತಗೊಂಡೋಗೋಣ, ಅದು ಗೋಪುರ ತಗೊಂಡು ಹೋಗೋದು. ಓ ಹೋಯ್ತು, ಬಟ್ಟೆ ಎಲ್ಲ ಮತ್ತೆ ಆಯ್ತು, ಹೋಯ್ತು ಚಡಿ ಗಿಡಿ ಎಲ್ಲ ಮತ್ತೆ ಆಯ್ತು. ಈಗ ತಮಿಳ ಎಷ್ಟು ಮುಳುಗಿದೀವಿ ನೋಡಿ ಈಗ, ರೆಡಿ 1-2-3 ಜೊತೆಗೆ ಮುಳುಗಬೇಕು. ಒಳಗೆ ಹೋಗ್ಬಿಡಿದೆ ಕ್ಯಾಮ್ರಾ ಬೇರೆ ಅಲ್ಲ. ಸೊ ಎಲ್ಲ ಕೇಳೋದವರು ಗೋವಾದಲ್ಲಿ ಸಿಕ್ಕಿದ್ದಾರೆ, ನಾವು ಕರ್ನಾಟಕದವರು. ಪ್ಲೀಸ್ ಟೇಕ್ ಸೈಕ್ ಆಗಿದೆ, ನಾನು ಅರ್ಧ ಮುಳುಗ್ಬಿಟ್ಟಿದ್ದೀನಿ ಫುಲ್ಲು, ಇಲ್ಲಿವರೆಗೂ ಇದೆ ಅಷ್ಟು ಡೆಪ್ತ್ ಇದೆ. ತಳಬೇಡ ನೀರು
ಭಯ ಹಾಯ್. ಸೊ ಇಲ್ಲಿಂದ ನೋಡಿ ಟಾಪ್ ಟಾಪಿಂದ ಹಿಂಗೆ ಬಿದ್ದು ಹಿಂಗೆ ಬಿದ್ದು ಇಲ್ಲೆಲ್ಲ ಹೋಗಿ ಅಲ್ಲಿವರೆಗೂ ಹೋಗುತ್ತೆ ಹಿಂಗೆ ಹರ್ಕೊಂಡು ಸಕ್ಕದಾಗಿದೆ ಮಾತ್ರ ಹೆಂಗಿದೆ ಕಮೆಂಟ್ ಮಾಡಿ. ಸೊ ವಾಟರ್ಫಾಲ್ಸ್ ಮುಗೀತು. ಸೀರಿಯಸ್ ಆಗಿ ಕ್ರೇಜಿಯಾಗಿ ಮಜಾ ಮಾಡಿದೆ. ವಿಡಿಯೋನ ನೀವು ಮಜಾ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ವಾಟರ್ಫಾಲ್ಸಲ್ಲಿ ಗೋವಾದಲ್ಲಿ ಈ ಥರ ವಾಟರ್ಫಾಲ್ಸ್ಗಳು ಎಷ್ಟೊಂದಿದೆ. ಇನ್ನು ಬೇಜಾನ್ ಇದೆ, ಬಟ್ ನಾವು ಟೈಮ್ ಶಾರ್ಟೇಜ್ ಆಗಿದ್ದರಿಂದ ಆದ್ದರಿಂದ ಆದಷ್ಟು ಕಮ್ಮಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ನಮ್ಮ ಹತ್ರ ಇರೋ ಅಷ್ಟು ಟೈಮ್ಗೂ. ಭಯ ಎರಡು ಮಾತು ನಿಮ್ಮ ಬಾಯಿಂದ. ಚೆನ್ನಾಗಿದೆ, ಬೆಸ್ಟ್ ವಾಟರ್ಫಾಲ್ಸ್. ಲೇ ಎರಡು ಮಾತು ಅಂದ್ರೆ ಎರಡಕ್ಕೆ ನಿಲ್ಸ್ಬಿಡ ಹೇಳು. ಚೆನ್ನಾಗಿದೆ ಲಿಟ್ರಲಿ. ನಾವು ಬಂದು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ವಾಟರ್ಫಾಲ್ಸ್ ನೋಡಿ ತಕ್ಷಣ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಹಂಗೆ ಒಂದು ಲೈಕ್ ಹೊಡೆದ್ಬಿಡಿ, ಸಬ್ಸ್ಕ್ರೈಬ್ ಹೊಡೆದ್ಬಿಡಿ ಇಬ್ಬರು ಚಾನಲ್ಗೂ. ಇನ್ಸ್ಟಾಗ್ರಾಮಲ್ಲೂ ಹಂಗೆ ಒಂಚೂರು ಫಾಲೋ ಹಾಕ್ಬಿಡಿ. ಒಳ್ಳೊಳ್ಳೆ ರೀಲ್ಸ್ ಎಲ್ಲ ಶೂಟ್ ಮಾಡಿದ್ದೀನಿ, ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸಿಗೋಣ ಇನ್ನೊಂದು ವಾಟರ್ಫಾಲ್ಸ್ ಅಲ್ಲಿ.